ರಾಮನಗರದ ಹೆಸರನ್ನು, ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಬದಲಾಯಿಸಬೇಕು ಅನ್ನುವ ಈ ಪ್ರಯತ್ನಕ್ಕೆ ನಿಖಿಲ್ ಕುಮಾರಸ್ವಾಮಿ ಮಾತಾಡ್ತಾರೆ. ಗ್ರೇಟರ್ ಬೆಂಗಳೂರು, ಬೆಂಗಳೂರನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ರಲ್ಲ, ಏನಾಯಿತು? ಯಾವ ರೀತಿ ಬೆಂಗಳೂರು ಅಭಿವೃದ್ಧಿ ದೃಷ್ಟಿಯಲ್ಲಿ ಹಣ ದೋಚ್ತಾ ಇದ್ದಾರೆ, ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡೀತಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. 2007 ಕುಮಾರಣ್ಣ ರಾಮನಗರ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರು. ಇದು ಇತಿಹಾಸ. ಅದರ ನಂತರ ಜಿಲ್ಲೆಯಲ್ಲಿ ಆದ ಅಭಿವೃದ್ಧಿ, ಜಿಲ್ಲೆಯ ಜನತೆಗೆ ಈ ವಿಚಾರದಲ್ಲಿ ಅಸಮಾಧಾನ ಇಲ್ಲ. ಅಂದರೆ ರಾಮನಗರ ಜಿಲ್ಲೆ ಅಂತ ಕುಮಾರಸ್ವಾಮಿ ಅವರು ರಚಿಸಿದ ಮೇಲೆ ಸಾಕಷ್ಟು ಅಭಿವೃದ್ಧಿಯಾಗಿದೆ ಅಂತ ಈಗಷ್ಟೇ ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮಾಡೋದು ಮಾಡ್ರಿ, ಇದನ್ನೇನು ಮಾಡ್ತೀರಿ ಅನ್ನೋ ಅರ್ಥದಲ್ಲಿದೆ ಅವರ ಹೇಳಿಕೆ. ಹೆಸರು ಬದಲಾವಣೆ ಮಾಡಿದ್ರೆ ಏನಾಗುತ್ತೆ? ಮೊದಲು ಅಭಿವೃದ್ಧಿ ಮಾಡಿ. ರಾಮನಗರ ಮಾಡಿದ್ದ ಉದ್ದೇಶ ಆ ವ್ಯಕ್ತಿಗೆ ಏನು ಗೊತ್ತಿದೆ? ರಾಮನ ಹೆಸರು ಇರೋದು ಒಂದು ಭಾಗ, ರಾಮನಗರ ಕದರದೇ ಆದ ಇತಿಹಾಸ ಇದೆ. ರಾಮನಗರದ ಹೆಸರಿನಲ್ಲಿ ರಾಮ ಇದ್ದಾನೆ. ಜಿಲ್ಲೆಯ ಹೆಸರು ಬದಲಾವಣೆ ಮಾಡಿದ್ರೆ ಭೂಮಿಯ ಬೆಲೆ ಜಾಸ್ತಿ ಆಗುತ್ತೆ ಅಂತಿದ್ದಾರೆ. ಇವರು ಈಗಾಗಲೇ ಯಾವ್ಯಾವುದರ ಬೆಲೆ ಜಾಸ್ತಿ ಮಾಡಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ ಎಂದು ನಿಖಿಲ್ ಮತ್ತು ಕುಮಾರಸ್ವಾಮಿ ಇಬ್ಬರು ಹೇಳಿಕೆಗಳನ್ನು. ಭಾಳ ದಿವಸದಿಂದ ಇವರು ಹೊಸ ಸರ್ಕಾರ ರಚನೆ ಆದ ದಿನದಿಂದ ರಾಮನಗರ ಜಿಲ್ಲಾ ಹೆಸರನ್ನ ಬದಲಾವಣೆ ಮಾಡ್ತೇ ಮಾಡ್ತೀನಿ ಅಂತಕ್ಕಂಥ ಛಲದಿಂದ ಹೊರಟಿದ್ದಾರೆ ಆಟದಿಂದ. ಅದರಿಂದ ಏನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ ನನಗೆ. ಈಗ ರಾಮನಗರ ಜಿಲ್ಲೆಯನ್ನು ಈಗ ಬೆಂಗಳೂರು ದಕ್ಷಿಣ ಅಂತಕ್ಕಂಥದ್ದು ಮಾಡಬೇಕು ಅಂತ ಇವತ್ತೇನು ಮನವಿ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಉಪಮುಖ್ಯಮಂತ್ರಿಗಳು, ಮತ್ತು ರಾಮನಗರದ ಶಾಸಕರು, ರಾಮನಗರದ ಮಾಜಿ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರುಗಳಿಗೆ ಹಲವಾರು ಜನಪ್ರತಿನಿಧಿಗಳನ್ನು ಒಳಗೊಂಡಂತೆ ಇವತ್ತೇನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೊಟ್ಟಿದ್ದಾರೆ. ಪಾಪ ಮೊದಲಿಂದ ಅವ್ರು ಹೇಳಿದ್ದು ಕೇಳಿದ್ದೇನೆ. ಇವತ್ತು ಬೆಂಗಳೂರು, ನಾವೆಲ್ಲ ವಂಶಸ್ಥರು, ಬೆಂಗಳೂರಿನ ವಂಶಸ್ಥರು, ಬೆಂಗಳೂರಿನ ಹೆಸರನ್ನ ನಾವು ಅಲ್ಲಿಗೆ ಸೇರಬೇಕಾಗಿದೆ. ಬೆಂಗಳೂರಿಗೆ ನಮ್ಮ ಹೆಸರು ಸೇರ್ಪಡೆ ಆದರೆ ಬೆಂಗಳೂರಿನ ಬೆಲೆ ಏನಿದೆ ಎಂಥದ್ದು, ಮೂಟೆಗಟ್ಟಲೆ ತುಂಬೋದಂತಲ್ಲ ದುಡ್ಡನ್ನ, ಅದೆಲ್ಲ ನೀವು ತುಂಬ್ಕೊಳ್ಳಿಕ್ಕೆ ಒಳ್ಳೆ ಅವಕಾಶಗಳಿದೆ. ಅದರಿಂದ ನೀವು ಯಾರು ಭೂಮಿ ಮಾರಾಟ ಮಾಡಬೇಡಿ. ನಾನು ಬೆಂಗಳೂರಿಗೆ ಈ 4 ತಾಲೂಕುಗಳನ್ನ ಸೇರಿಸ್ತಕ್ಕಂಥವ್ರ ಮುಖಾಂತರ ನಿಮಗೆ ದುಡ್ಡು ದೊಡ್ಡ ಮಟ್ಟದಲ್ಲಿ ಉಕ್ಕಿ ಹರಿಯೋ ಥರ ನಿಮಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ತೀನಿ. ಯಾರು ಒಂದು ಇಂಚು ಭೂಮಿ ಮಾರಬೇಡಿ ಅಂತ ಹೇಳಿ ಹೇಳಿದ್ದು ಕೇಳಿದ್ದೇನೆ. ಬ್ರ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರಿಗೆ ನೋಡಿಲ್ವಾ? ಬ್ರ್ಯಾಂಡ್ ಬೆಂಗಳೂರು ಒಂದು ಭಾಗ. ಇವತ್ತು ಆ ರಾಮನಗರ ಜಿಲ್ಲೆಯನ್ನು ಮಾಡಿರ್ತಕ್ಕಂಥ ಉದ್ದೇಶ ಆ ವ್ಯಕ್ತಿಗೆ ಏನು ಗೊತ್ತಿದೆ? ಇಟ್ಟಿರ್ತಕ್ಕಂಥ ಹೆಸರೇನು? ರಾಮನಗರ ಸೆಂಟ್ರ್ ಪ್ಲೇಸ್ನಲ್ಲಿದೆ, ಚನ್ನಪಟ್ಟಣ, ಕನಕಪುರ, ಮಾಗಡಿ ಮಧ್ಯದಲ್ಲಿರ್ತಕ್ಕಂಥ ಒಂದು ಜಿಲ್ಲೆ. ಬೆಂಗಳೂರು ಅದೇನೋ ಬೆಂಗಳೂರಿನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಶುರು ಮಾಡಿದರು 15 ಯಾವ್ಯಾವ ರೀತಿ. ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಯಾವ್ಯಾವ ರೀತಿ ಹಣವನ್ನು ದೋಚ್ತಾ ಇದ್ದಾರೆ, ಯಾವ ರೀತಿ ಜನಸಾಮಾನ್ಯರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬಾಹಿರ ಆಗಿದೆ. ಇವತ್ತು 2007 ಪ್ರಥಮವಾಗಿ ಮಾನ್ಯ ಕುಮಾರಣ್ಣ ಅವರು ಜಿಲ್ಲೆ ಘೋಷಣೆ ಮಾಡಿದಂಥದ್ದು ಒಂದು ಕಡೆ ರಾಮನಗರ, ಒಂದು ಕಡೆ ಚಿಕ್ಕಬಳ್ಳಾಪುರ, ಅದು ಇತಿಹಾಸ. ತದನಂತರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ, ಇವತ್ತು ಜಿಲ್ಲೆ ಜನತೆಗೆ ಯಾವುದೇ ರೀತಿ ವಿಷಯವಾಗಿ ಸಮಾಧಾನ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.